ಸುತ್ತಲ್ಲ, ತಮ್ಮ ಉಳಿವಿಗಾಗಿ ಹಾಕೊಳ್ಳೋ ಸಲುವಾಗಿ ಇಡಿ ಮತ್ತು CBI ಪ್ರಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಇನ್ನೊಂದು ಅದಕ್ಕೆ ಪ್ರತಿಭಟನಾ ರೂಪದಲ್ಲೇ ಒಂದು ಸಂಘಟನೆ ಮೇಲೆ ಇರ್ತದೆ. ಹಿಂದೆ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತು ಈ ರೀತಿ ನಮಗೆ ಸಾಧ್ಯ ಇಲ್ಲಪ್ಪ, ನಮಗೆ ಇನ್ನೇನೂ ಎಂದೂ ಸಾಧ್ಯ ಇಲ್ಲ ಜಿಗಾರ ಹಿಡಿದಂತೆ ಅಂದಾಗ ಮಾತ್ರ ರಾಹುಲ್ ಗಾಂಧಿ ಅಡ್ಡಾಡಕ್ಕೆ ಶುರು ಮಾಡಿದ್ದಾರೆ, ಜನಸಂಪರ್ಕ ಹೋಗಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಮ್ಮೆ ನಡಕ್ಕೆ ಎಲ್ಲ ಗೆದ್ದಿಸ್ಕೊಟ್ಟಿದ್ರೆ ಅವ್ರು ಹಿಂಗೆ ಆಗ್ತಿರಲಿಲ್ಲ. ಇದ ವ್ಯವಸ್ಥೆ ಹೆಂಗೆ ಮುಂದುವರೆದಿದ್ದು, ಇವ್ರು ಬಂದಾಗ ಅವ್ರನ್ನ ಬೈದು ಅವ್ರು ಇಷ್ಟಿದ್ದು, ಅವ್ರು ಬಂದಾಗ ಇವ್ರನ್ನ ಬೈತಾರೆ, ಇವ್ರು ಬಂದಾಗ ಅವ್ರು ಬೈತಾರೆ, ಯಾವುದು ಪ್ರೂವ್ ಆಗೋದಿಲ್ಲ. ಇವರು ಎಷ್ಟು ನಾನು ಸದ ಹದ್ದಾಗ 2G, 4G, 5G ಎಷ್ಟು ಮಾತಾಡಿದ್ದಾರೆ, ಒಂದಾದ್ರೂ ಪ್ರೂವ್ ಆಗಬೇಕು. ಇಲ್ಲಿವರೆಗೆ ಒಬ್ಬರಿಗೆ ಶಿಕ್ಷೆ ಆಗಬೇಕು, ಏನು ಸೋನಿಯಾ ಅವರಿಗೆ ಶಿಕ್ಷೆ ಆಯಿತು, ನ್ಯಾಷನಲ್ ಹೆರಾಲ್ಡ್ ಸಲುವಾಗಿ ಎಷ್ಟು ಹೇಳಿದಿಟ್ಟು ಮಾತಾಡ್ತೀರಿ ಇವರು ED ಮೂಲಕ. ಸೋನಿಯಾ ಅವರಿಗೆ ಶಿಕ್ಷೆ ಆಗಬೇಕಾಯ್ತು, ವಾಡ್ರಾ ಇಟ್ ಮೀನ್ಸ್ ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಶಿಕ್ಷೆ ಆಗಬೇಕಾಯ್ತು, ರಾಹುಲ್ ಗಾಂಧಿ ಅವ್ರಿಗೆ ಶಿಕ್ಷೆ ಆಗಬೇಕಾಯ್ತು, ಇವರು ಒಬ್ರಿಗೂ ಆಗಲಿಲ್ಲ ಇಲ್ಲಿವರೆಗೆ, ಎನ್ಕ್ವೈರಿ ಆಯಿತು. ಇನ್ನು ರಾಷ್ಟ್ರಮಟ್ಟದ ನಾಯಕಾಗಿ ಬೆಳೆಯಲ್ಲೋ ಏನೋ ಗೊತ್ತಿಲ್ಲ, ಇವ್ರ ಬಗ್ಗೆ ಕೇಜ್ರಿವಾಲ್ರ ಬಗ್ಗೆ ಇನ್ನೂ ಅಷ್ಟು ಬಲವಾಗಿ ಬೆಳೆದಿಲ್ಲೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ಒಂದಿಷ್ಟು ಜೈಲು ವಾಸ ಆಗ್ಯದ ಇವತ್ತು, ಅವರೆಲ್ಲ ಗೆಳೆಯರಿ ಸಾಲದ ಗುಂಪು ಯಾಕೆ ಇತ್ತೀಚೆಗೆ ಉಟ್ಕೊಂಡಂಥ ಪಕ್ಷ. ಮತ್ತು ಇನ್ನೊಂದು ಮಾತ್ರ ಅದ್ರ ಬಗ್ಗೆ ಹೇಳುವಂತೇಳಪ್ಪ ಅಂತ ನಾವು ನೆನಪಿಡ್ಬೇಕಾಗ್ತದೆ. ಇಂಥ ದೊಡ್ಡ ದೇಶದಲ್ಲೇ ಇಷ್ಟು ಕಡಿಮೆ ಆಗುವುದಿಲ್ಲ, ಎರಡು ರಾಜ್ಯಗಳಿದ್ದಕ್ಕೆ ಹಿಡಿದಷ್ಟಲ್ಲ ಒಂದು ಅಸ್ತಿತ್ವ ತೋರಿಸಿದ್ರೆ ಸಣ್ಣ ಸಾಧನೆ ಅಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪನವ್ರು ಸ್ವತಃ ಪ್ರಯತ್ನ ಮಾಡಿದ್ರು KGP ಕಟ್ಟೆ, ಅವ್ರಿಗೆ ತಮ್ಮ ಸ್ವಂತ ಪಕ್ಷ ಕಟ್ಕೊಳೋಕ್ಕಾಗಲಿಲ್ಲ. ಅದೇ ಕಾಲ ಕನ್ನಡ ಪಕ್ಷ ಅಂತ ತಿಳ್ಕೊಂಡು ನಮ್ಮ ಯಾರು ಇವರು VRL ಅವ್ರು ಮಾಡಿದ್ದರು ಪಕ್ಷ ಕಟ್ಟಕ್ಕೆ ಹೋಗಿದ್ರು. ಸ್ವತಃ ಲಂಕೇಶ್ನ ದೊಡ್ಡ ಟೈಕೂನು ಪತ್ರಿಕಾ ರಂಗದಲ್ಲಿ, ಅವ್ರು ಪ್ರಗತಿ ರಂಗ ಅಂತ ತಿಳ್ಕೊಂಡು ಏನೋ ಮಾಡಲಿಕ್ಕೆ ಹೋದರು, ಅವರು ಆಗಲಿಲ್ಲ. ಅಂಥ ಪ್ರಸಂಗದಲ್ಲೇ ಒಂದು ರಾಷ್ಟ್ರ ಮಟ್ಟದಲ್ಲೇ ಮತ್ತು ರಾಜ್ಯದಲ್ಲೇ ಅಧಿಕಾರ ಹಿಡಿಯುವಂಥ ಕೆಲಸ ಸಾಹಸ ಮಾಡಿದ್ದು ಕೇಜ್ರಿವಾಲ್. ಆದರೆ ಇಡೀ ದೇಶ ತುಂಬ ಅದು ಹಬ್ಬಿಲ್ಲ ಅನ್ನೋ ಕಾರಣಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ ಅವರಿಗೆ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಆ ಪ್ರಮಾಣದಲ್ಲಿ ಭಯ ಪಡ್ತಾ ಇಲ್ಲ ಅನ್ನೋದು ನಮ್ಗೆ ಅನಿಸ್ಲಿಕ್ಕಾಗ್ತದೆ. ಓಕೆ, ಇವಾಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ವಾಪಸ್ ಬರೋದಾದ್ರೆ, ಸಿದ್ದರಾಮಯ್ಯನವರು ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡಬೇಕು ಅನ್ಕೊಂಡಿದ್ದಾರೆ ಸರ್, ನಿಮ್ಮ ಪ್ರಕಾರ ಅವ್ರು ಯಾವ ರೀತಿ ಕೊಟ್ಟರೆ ಅದು ಕ್ಲಾರಿಟಿ ಸಿಕ್ಕುತ್ತೆ? ಅವ್ರು ಕೊಟ್ಬಿಟ್ಟಿದ್ದಾರೆ, ಅವರು ಆರೋಪ ಮಾಡಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ನಮ್ದು ಏನು ತಪ್ಪಿಲ್ಲಲ್ಲೇ. ಮತ್ತೆ ಇದರಲ್ಲಿ DK ಶಿವಕುಮಾರ್ ಅವರು ಹೇಳ್ತಾರೆ, ಅವ್ರು ತವರು ಮಾಡಿದ್ರಿ ಅದು ಪಾರ್ವತಿ ಅಕ್ಕರಿಗೆ, ಅವ್ರದ್ದಲ್ಲದವ್ರು ತೊಂದರೆ ಬಂದಿದ್ದು ಅವ್ರಿಗೆ ಇಚ್ಛೆ ಐತೆ. ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಅಂದ್ರೆ ಅಕ್ಕಿ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ನಿಂತು ಕೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಮುಖ್ಯಮಂತ್ರಿ ಏನು ಹಸ್ತಕ್ಷೇಪ ಇಲ್ಲ, ಅವ್ರ ಹಣ ಕೊಟ್ಟಾನ ತಂಗಿ ತೊಗೊಂಡಳ, ಹಿಂಗೆ ಕಿಮ್ಮತ್ತು ಮಾಡೋದು ಬಿಡೋದು ಅಧಿಕಾರಿಗಳು ಸಂಬಂಧಿಸಿದ್ದು. ಅದ್ರಾಗ ರಾಜಕಾರಣಿ ಅದಾನ ಅದು ಮುಖ್ಯಮಂತ್ರಿ ಇದ್ದಾರೆ ಮತ್ತೆ ಪ್ರಭಾವ ಮಾಡಿ ತೊಗೊಂಡಾನಂದ್ರೆ ಆ ಏನು ನೀವು ವ್ಯಾಲ್ಯೂಯೇಷನ್ ಮಾಡಿಸಿದ್ದಾರೆ. ಅದಾಗ BJP ಸರ್ಕಾರ ಇತ್ತು, ಅವ್ರು ಮಾಡಿಸಿದ್ದಾರೆ, ಅದನ್ನು ನಮ್ಗೆ ಸಂಬಂಧ ಇಲ್ಲ, ಇಲ್ಲಿ ಎಲ್ಲಿ ತಪ್ಪ ಇದು ಹೇಳಿ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳಿದ್ರಲ್ಲೂ ಅರ್ಥ ಇಲ್ಲಂತಲ್ಲ, ಯಾಕಂದರೆ ಇದು ಏನಾದರೂ ಹೆಚ್ಚು ಪ್ಲಾಟ್ಗಳನ್ನು ಹೆಚ್ಚು ಮಿಷನ್ ತೆಗೆದುಕೊಂಡಾರ ಅನ್ನೋದು ಒಪ್ಕೊಂಡ್ರು ಸಹಿತ ಅಲ್ಲ, ಅದು ಕೊಟ್ಟಿವಿ ನಾವು ಭೂಮಿ ಅದಕ್ಕೆ ಬಂದತ್ತೆ ಅನ್ನೋ ಅಂತ ವಾದ ಮಾಡ್ತಾ ಇದ್ದಾರೆ. ಅದು ತಪ್ಪ ಅಂತೇಳಿ ಇನ್ನು ನ್ಯಾಯಾಂಗ ಅದು ಮತ್ತೊಂದು ಜನ ಇದು ಮಾಡಿದ್ದಾರೆ, ಎನ್ಕ್ವೈರಿ ಹಾಕಿದ್ದಾರೆ, ಅದು ಏನು ರಿಸಲ್ಟ್ ಕೊಡುತ್ತೆ ಅದ್ರ ಮೇಲೆ. ಮತ್ತು ವಿಶೇಷವಾಗಿ ನಮ್ಮ ಇಲ್ಲಿ ತನಿಖಾ ವರದಿಗಳಾಗಲಿ ಮತ್ತಿನಾಗಲಿ ಸ್ವಲ್ಪ ಆಡಳಿತಾರವ್ರ ಪಕ್ಷಕ್ಕೆ ಫೇವರ್ ಆಗಿ ಬಿಡ್ತಿರ್ತಾರೆ. ಹಿಂಗಾಗಿ ಏನಾಗಿ ಬಿಡ್ತದಪ್ಪ ಅಂದ್ರೆ ಅದು ತಪ್ಪು ಸ್ವಲ್ಪ ಅಲ್ಲೆಲ್ಲ ಇದ್ದರೆ ಅದನ್ನ ಮುಚ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಏನೋ ಅಲ್ಲೇ ಅಲ್ಲಿ ಸ್ವಲ್ಪ ಗಡಬಡಿ ಆಗಿದ್ದಂತ ಏನು ಸುಳ್ಳಲ್ಲ, ಹೆಚ್ಚಿನ ನಿಮಿಷ ತಗೊಳ್ಳೋದು ಅಲ್ಲಿಗೆ ಮುಚ್ಚಾಗ್ತಾರೆ. ಹ್ಞೂ, ಆದರೆ ಇವತ್ತು ದೂಡದ ಮಾಡಿದ. ಮತ್ತು ಇವತ್ತು ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, BJPಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನುವಂಥ ಮಾನಸಿಕ ಧೈರ್ಯ ಇಲ್ಲ. ಯಾಕಂದರೆ ಅವ್ರು ಸೋತಿದ್ದು ಗ್ಯಾರಂಟಿ ಅಂದರೆ, ರಾಹುಲ್ ಏನು ಸೋತಿಲ್ಲ, ಸಿದ್ದರಾಮಯ್ಯ ಸೋತಿಲ್ಲ, ಯಾರು ಸೋತಿಲ್ಲ. ಆದರೆ ಗ್ಯಾರಂಟಿ ತಪ್ಪು, ಅದು ಹಾಳು ಮಾಡಿದ ದೇಶ ಅಂತ ಅಷ್ಟವಿನ ನೀವು ಕೊಟ್ಟಿದ್ದು ತಪ್ಪು ಅಂತ ಹೇಳಕ್ಕೆ ಹೋಗೋದಿಲ್ಲ. ಅದನ್ನಂದ್ರೆ ಜನ ತಿರುಗಿ ಬೀಳ್ತಾರೆ ಅನ್ನೋ ಭಯ ಅವ್ರಿಗೆ. ಅದ ಈಗ ಅವ್ರು ಮುಂದಿರುವಂಥ ಎರಡು ಆಯ್ತು, ಒಂದು ಇನ್ನೊಂದು ಗ್ಯಾರಂಟಿ ಥರ ಇದನ್ನು ದೊಡ್ಡದು ಗ್ಯಾರಂಟಿ ಕೊಡಬೇಕು, ಇಲ್ಲ ಗ್ಯಾರಂಟಿ ಸುಳ್ಳು ಮಾಡಬೇಕು. ಸುಳ್ಳು ಮಾಡ್ಬೇಕಂದ್ರೆ ಅವ್ರು ಸಿಕ್ಕೊಂಡಿದ್ದಾರೆ. ಇದನ್ನು ದೊಡ್ಡದು ಇದೊಂದು ಈ ವಾಲ್ಮೀಕಿ ಹೇಗೋ ಒಂದು ಎರಡೂ ದೊಡ್ಡ ಮಳೆ. ಇವ್ರು ಭ್ರಷ್ಟಾಚಾರ ಹೇಳೋದಾರಪ್ಪ, ನಮಗೆ ಹೆಚ್ಚು ಭ್ರಷ್ಟು, ನಮಗೆ 40 ಇದ್ದರು, ಇವ್ರು 60, 70, 80 ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು 40 ಹೋಗ್ತಾರೆ, ಇವ್ರು 40 ಹೆಚ್ಚಿನ ಇಬ್ಬರು ಹೋಗ್ತಾರೆ ಭ್ರಷ್ಟಾಚಾರ ನಡೆದಂತೆ. ಅವ್ರು ಅಲ್ಲಗಳಿದಿಲ್ಲ, ಬಟ್ ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರ, ಯಾರು ಮನೆಯೋ ಪ್ರಶ್ನೆ ಹೇಳೋರು ಯಾರ. ಯಾಕಂದ್ರೆ ನ್ಯಾಯಾಂಗೂ ಸಹಿತ ಇವತ್ತೆ ಕೆಲವು ಸಂದರ್ಭದಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇಲ್ಲೋ ಏನೋ. ಯಾಕಂದರೆ ರಾಮ ಮಂದಿರ ಇದು ಬಾಬಿ ಮಸೀದಿ ಕೆಳ ಮುಂದಿಂದ ಆಗಿರ್ಬೋದು, ಮತ್ತೆ ಸಂದರ್ಭದಲ್ಲಿ ಆಗಿರ್ಬೋದು, ಮಂದಿರ ಕಟ್ಟುವ ಸಂದರ್ಭದಲ್ಲಿ ಆಗಿರ್ಬೋದು, ಇನ್ನುಳಿದ ಎಲ್ಲ ಸಂದರ್ಭಗಳಲ್ಲೇ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೇ ಒಂದಿಷ್ಟು ಯಾಕೋ ಏನೋ ಯಾವ ರೀತಿಯ ಡಿಸಿಷನ್ ತೊಗೊಬೇಕು ಇದು ತೊಗೊಂಡಿಲ್ಲ ಅನ್ನೋದು ಬಹಳಷ್ಟು ಈ ದೇಶದ ವಿದ್ವಂತರ ಮತ್ತು ಪ್ರಾಮಾಣಿಕ ಬದುಕು ಮಾಡಿದಂಥ ಪ್ರಜ್ಞಾವಂತರ ಅಭಿಪ್ರಾಯ.
ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ. ಎಸ್ ನೋಡಿದ್ರಲ್ವಾ, ಇದು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶೋಕಾಸ್ ನೋಟಿಸ್ ಕೊಡಲಾಗಿತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಿದಂತಹ ಚರ್ಚೆ ಆಗಿತ್ತು. ಈ ಚರ್ಚೆ ಬಗ್ಗೆ ನಿಮಗೇನನ್ಸುತ್ತೆ, ಅಥವಾ ಈ ಮೂಡ ಹಗರಣದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಅಥವಾ ಇದರಲ್ಲಿ ಮತ್ತೆ ಬೇರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅಂತ ನಿಮಗನ್ಸುತ್ತೆ? ಖಂಡಿತವಾಗ್ಲೂ ಬರ್ತು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದೇ ತರಹದ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮ ಮುಂದೆ ನಾವು ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.